ಎಸ್, ಈ ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶರತ್. ಶರತ್, 5 ದಿನ ಗಣೇಶೋತ್ಸವಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ, ಏನೆಲ್ಲ ಷರತ್ತುಗಳನ್ನು ವಿಧಿಸಿದೆ? ಭವನ, ಅಂತೂ ರಾಜ್ಯ ಸರ್ಕಾರ ಷರತ್ತುಬದ್ಧವಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುವು ಮಾಡಿಕೊಟ್ಟಿದೆ. ಸಾಕಷ್ಟು ಒತ್ತಡವಿತ್ತು. ಸ್ವಪಕ್ಷ ಬಿಜೆಪಿ ಶಾಸಕರು, ಸಚಿವರು, ಹಿಂದೂಪರ ಸಂಘಟನೆಗಳು ಸಾಕಷ್ಟು ಒತ್ತಡವನ್ನು ಹಾಕಿದ್ರು. ಅದರ ಅನುಸಾರವಾಗಿ ಷರತ್ತುಬದ್ಧವಾಗಿ ರಾಜ್ಯ ಸರ್ಕಾರ ತಜ್ಞರ ಜೊತೆ ಒಂದಿಷ್ಟು ಸಲಹೆಯನ್ನು ಪಡೆದು ಷರತ್ತುಬದ್ಧವಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುವು ಮಾಡಿಕೊಟ್ಟಿದೆ. ಇದ್ರ ಜೊತೆಗೆ ಒಂದಿಷ್ಟು ಷರತ್ತುಗಳನ್ನು ಕೂಡ ಹಾಕಿರೋದು. ಸಾರ್ವಜನಿಕವಾಗಿ ಗಣೇಶ ಇಡಬಹುದು, ಆದರೆ ಅದ್ರ ಜೊತೆಗೆ ಈ ಷರತ್ತುಗಳು ಕೂಡ ಅನ್ವಯ ಆಗುತ್ತೆ. ಪ್ರಮುಖವಾಗಿ 5 ದಿನ ಇಡಬೇಕು. ನಾವು ಕಾಮನ್ ಆಗಿ ಗಣೇಶೋತ್ಸವನ ಒಂದು ತಿಂಗಳ ಮಟ್ಟಿಗೆ 11 ದಿವಸ, 15 ದಿವಸ ಈ ಥರದ್ದು, ಒಂದು ವಾರಗಟ್ಟಲೆ ಈ ಥರದ್ದು ಎಲ್ಲವೂ ಕೂಡ ಇರ್ತಿತ್ತು. ಆದರೆ ಈ ಬಾರಿ ಕೇವಲ 5 ದಿವಸ ಮಾತ್ರ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿ ನಗರ ಪ್ರದೇಶಗಳಲ್ಲಿ ವಾರ್ಡಿಗೆ ಒಂದೇ ಗಣಪತಿ ಇಡಲಿಕ್ಕೆ ಸರ್ಕಾರ ನಿರ್ದೇಶನ ನೀಡಿದೆ. ಇದು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಕೂಡ ಒಂದಿಷ್ಟು ಗೊಂದಲ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಗರ ಪ್ರದೇಶಗಳಲ್ಲಿ ವಾರ್ಡಿಗೆ ಒಂದೇ ಗಣಪತಿ ಅಂತಂದರೆ ಸಾಕಷ್ಟು ಗುಂಪುಗಳಿರುತ್ತೆ. ಅಂದರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಒಂದೇ ಗಣಪತಿ ಇಡುವಂಥದ್ದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಸರ್ಕಾರದ ಮಟ್ಟದಲ್ಲಿ ವಾರ್ಡಿಗೆ ಒಂದೇ ಗಣಪತಿಯನ್ನು ಇಡಬೇಕು. ಹಳ್ಳಿಗಳಲ್ಲಿ ಸ್ಥಳೀಯ ಮಟ್ಟದಲ್ಲಿ ಚರ್ಚೆ ಮಾಡಿ ಅಲ್ಲಿ ಇಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಹಳ್ಳಿಗಳಲ್ಲಿ ಬಹುಶಃ ಇದು ತೊಂದರೆ ಆಗಲಿಕ್ಕಿಲ್ಲ. ಏಕೆಂದರೆ ಊರೊಟ್ಟಿಂದ ಒಂದು ಗಣಪತಿ ಅಂತ ಇಡುವಂಥದ್ದು ಮೊದಲಿಂದ ಕೂಡ ಬಂದಿದೆ. 2-3 ಆ ಕೇರಿಗಳಲ್ಲಿ ಇಡ್ತಾ ಇದ್ರು. ಆದರೆ ಇಡೀ ಹಳ್ಳಿಗಳಲ್ಲಿ ಊರೊಟ್ಟಿಂದ ಒಂದು ಗಣಪತಿ ಅಂತ ಮೊದಲಿಂದನೂ ಕೂಡ ನಡ್ಕೊಂಡ್ಬಂದಿದೆ. ಈಗೂ ಕೂಡ ಅದೇ ರೀತಿಯಾಗಿ ನಡೆಯುವಂಥದ್ರಲ್ಲಿ ಏನು ಅಲ್ಲೇನು ಸಮಸ್ಯೆ ಆಗಲ್ಲ. ಆದರೆ ನಗರ ಪ್ರದೇಶಗಳಲ್ಲಿ ವಾರ್ಡಿಗೆ ಒಂದೇ ಗಣಪತಿ ಅಂತ ಈಗ ಏನು ಸಭೆಯಾದ ಬಳಿಕ ಇವರು ಅಂದರೆ ರಾಜ್ಯ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ. ಇದು ಒಂದು ಸಣ್ಣ ಗೊಂದಲ ಆಗುವಂಥ ಸಾಧ್ಯತೆ ಇದೆ. ಇದನ್ನು ವಾರ್ಡಿಗೆ ಒಂದು ಗಣಪತಿ ಇಟ್ಟರೂ ಕೂಡ ಅವರು ಪೊಲೀಸ್ ಠಾಣೆಗಳಿಂದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸಾಕಷ್ಟು ಗುಂಪುಗಳು, ಸಾಕಷ್ಟು ಗಣೇಶ ಸೇವಾ ಸಮಿತಿಗಳಿರುತ್ತೆ. ಸೊ ಅವರೆಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ ಯಾವ ಜಾಗದಲ್ಲಿ ಇರಬೇಕು ಏನು ಅಂತ. ಇದನ್ನು ಸ್ಥಳೀಯ ಪೊಲೀಸರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಸೇರಿಕೊಂಡು ಇದಕ್ಕೆ ಅನುವು ಮಾಡಿಕೊಡ್ಬೇಕಾಗತ್ತೆ. ಇದು ಎಷ್ಟು ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಫಲ ಆಗುತ್ತೆ ಗೊತ್ತಿಲ್ಲ. ಆದರೆ ಈ ಷರತ್ತು ಏನು ರಾಜ್ಯ ಸರ್ಕಾರ ಹಾಕಿದೆ, ಆ ಷರತ್ತಲ್ಲಿ ಇದು ಪ್ರಮುಖವಾಗಿರುವಂಥದ್ದು. ಇನ್ನು ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತೂ ಇರೋ ಹಾಗೆ ಇಲ್ಲ. ನಾವು ಆಗಲೇ ಮೊದಲಿಂದನೂ ಕೂಡ ಹೇಳ್ತಾ ಇದ್ವಿ, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಷರತ್ತುಬದ್ಧವಾಗಿ ಅನುಮತಿ ಮಾಡಿಕೊಡ್ತಾರೆ. ಆದರೆ ಯಾವುದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರೋದಿಗಿಲ್ಲ. ಮೆರವಣಿಗೆಯನ್ನು ಕೂಡ ಮಾಡೋ ಹಾಗಿಲ್ಲ. ಹಾಗೆ DJ ಗಣೇಶ ಮೂರ್ತಿ ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಇಡ್ತಾರೆ. ಕಾಮನ್ ಆಗಿ ಇವೆಲ್ಲವೂ ಕೂಡ ನಡೀತಾ ಇತ್ತು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು, DJ ಹಾಕ್ಕೊಂಡು ಎಲ್ಲವೂ ಕೂಡ ಇದು ಮಾಡ್ತಾ ಇದ್ರು. ಆದರೆ ಈಗ ರಾಜ್ಯ ಸರ್ಕಾರ ಏನು ನಿರ್ದೇಶನವನ್ನು ಕೊಟ್ಟಿದೆ, ಷರತ್ತೇನು ಹಾಕಿದೆ, ಅದ್ರ ಪ್ರಕಾರ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಕೋವಾಗಿಲ್ಲ. ಹಾಗೆ DJ ಕೂಡ ಹಾಕೋವಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಒಂದು ಪೆಂಡಲ್ ಕೂಡ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. 50x50 ಅಡಿ ಮಾತ್ರ ಪೆಂಡಲ್ ಇರಬೇಕಾಗತ್ತೆ, ಅದಕ್ಕಿಂತ ಹೆಚ್ಚಿಗೆ ಇರೋ ಹಾಗಿಲ್ಲ. ಇನ್ನು ನಿಗದಿತ ಸ್ಥಳಗಳಲ್ಲಿ ಮಾತ್ರ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕು. ಯಾಕೆಂದರೆ ಬೇರೆ ಬೇರೆ ಕಡೆ ಎಷ್ಟೋ ದೂರ ಮೆರವಣಿಗೆ ಹೋಗಿ ಹಂಗೆಲ್ಲ ಮಾಡಬೇಕಾಗುತ್ತೆ, ಅದನ್ನು ಕೂಡ ನಿರ್ಬಂಧಿಸಿದ್ದಾರೆ. ಎಲ್ಲಿ ನಿಗದಿತ ಸ್ಥಳ ಮಾಡಿರ್ತಾರೆ? ಎಸ್ ಶರತ್, ಏನೇನು ಹಾಗಾದರೆ ನಿಯಮ ಹಾಕಿದೆ ಸರ್ಕಾರ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ. ಅದಕ್ಕೂ ಮುಂಚೆ ಸಚಿವರಾದ ಅಶೋಕ್ ಏನು ಹೇಳಿದ್ರು ಅನ್ನೋದನ್ನು ಕೇಳಿ. ಈ ಬಾರಿ ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ಮಾಡುವಂಥದ್ದಕ್ಕೆ ಷರತ್ತುಬದ್ಧವಾದಂಥ ಅನುಮತಿಯನ್ನು ಕೊಡ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಸರ್ಕಾರ ಅನುಮತಿಯನ್ನು ಕೊಡ್ತಾ ಇದ್ದೀವಿ. ಗರಿಷ್ಠ 5 ದಿನಗಳ ಕಾಲ, ಗರಿಷ್ಠ ಅದು 5 ದಿನದೊಳಗಡೆ ಅವರು ವಿಸರ್ಜನೆಯನ್ನು ಮಾಡಬೇಕು, ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಯನ್ನು ಮಾಡಬೇಕು. ನಗರ ಪ್ರದೇಶಗಳಲ್ಲಿ ವಾರ್ಡ್ಗೆ ಬಂದು, ಉಳಿದಂತೆ ಗ್ರಾಮ ಪ್ರದೇಶಗಳಲ್ಲಿ ಕೂಡ ಆಯಾಯ ತಾಲೂಕು ಮತ್ತು ಜಿಲ್ಲಾಧಿಕಾರಿಗಳ ಒಂದು ಅನುಮತಿಯೊಂದಿಗೆ ಅವರು ಮಾಡಬೇಕು. ಹಾಂ, ನಗರ ಪ್ರದೇಶದಲ್ಲಿ ವಾರ್ಡ್ ಒಂದು, ಹಳ್ಳಿಗಳಲ್ಲಿ ಅಲ್ಲಿ ಸ್ಥಳೀಯ ಆಡಳಿತ ಮೇಲೆ 5 ದಿನ, 5 ದಿನ ಮಾತ್ರ ಅವಕಾಶ. ಕೇಳಿಸ್ತಾ ಇದೆ ಅಲ್ಲ, ರಿಪೀಟ್ ಮಾಡಿಸ್ಬೇಡಿ. ಹಳ್ಳಿಗಳಲ್ಲಿ ಅಲ್ಲಿ ಸ್ಥಳೀಯ ಆಡಳಿತ ಅಂದರೆ ಹಳ್ಳಿಗಳಲ್ಲಿ ಒಂದು ಇಡುವಂಥದ್ದಕ್ಕೆ ಅವಕಾಶ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದಿಲ್ಲ, ಸಾಂಸ್ಕೃತಿಕ ನೃತ್ಯ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. DJ ಅಂತೂ 100% ಇರಂಗೇ ಇಲ್ಲ. ಗಣೇಶೋತ್ಸವಕ್ಕೆ 50x50 ಪೆಂಡಾಲ್ಗಳನ್ನು ಹಾಕುವಂಥದ್ದಕ್ಕೆ
ಅವಕಾಶವನ್ನು ಮಾಡಿಕೊಡ್ತೀನಿ. 50x50 ಈ ಬಾರಿ ಗಣೇಶ ವಿಸರ್ಜನೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೀರಿ. ಸಾರ್ವಜನಿಕವಾಗಿ ಅವರು ಗಣೇಶವನ್ನು ಬೆಂಗಳೂರಲ್ಲಿ ವಾರ್ಡ್ ಮಟ್ಟದಲ್ಲಿ ಏನು ಕೆರೆಗಳಲ್ಲಿ ಒಂದು ಪಾಂಡನ್ನು ಮಾಡಿರ್ತಾರೆ, ಅಲ್ಲಿ ನಿಗದಿತ ಸ್ಥಳದಲ್ಲಿ ಬೆಂಗಳೂರು ಮತ್ತು ನಗರ ಪ್ರದೇಶಗಳಲ್ಲಿ, ಹುಬ್ಬಳ್ಳಿ ಧಾರವಾಡ ಮಂಗಳೂರು ಈ ಕಡೆ, ಗ್ರಾಮಾಂತರದಲ್ಲಿ ರೆಗ್ಯುಲರ್ಗೆ ಅವ್ರ ಕೆರೆಗಳಲ್ಲಿ ಏನು ವಿಸರ್ಜನೆ ಮಾಡ್ತಾರೆ ಅದಕ್ಕೆ ಅವಕಾಶವನ್ನು ಈ ಸರಿ ಕೊಟ್ಟಿದ್ದೀರಿ. ಆದರೆ ಎಲ್ಲೂ ಮೆರವಣಿಗೆಯನ್ನು ಮಾಡೋಂಗಿಲ್ಲ, ವಾದ್ಯಗಳನ್ನು ಜೊತೆಯಲ್ಲಿ ತೆಗೆದುಕೊಳ್ಳೋಂಗಿಲ್ಲ. ಲಿಮಿಟೆಡ್ ಮೆಂಬರಲ್ಲಿ ಅವರು ಆ ಸಾರ್ವಜನಿಕ ಗಣಪತಿಯನ್ನು ತಗೊಂಡೋಗಿ ವಿಸರ್ಜನೆಯನ್ನು ಮಾಡಬೇಕು. ಲಿಮಿಟೆಡ್ ಮೆಂಬರ್, ಅದು ಕೂಡ ಭಾಳ ಇಂಪಾರ್ಟೆಂಟ್. ಸಾರ್ವಜನಿಕ ಗಣಪತಿ ಹಬ್ಬ ಮಾಡುವಂಥ ಸ್ಥಳದಲ್ಲಿ ಕಂಪಲ್ಸರಿಯಾಗಿ ವ್ಯಾಕ್ಸಿನೇಷನ್ ಡ್ರೈವ್ಗಳನ್ನು ಎಲ್ಲ ಆಡಳಿತ, ಜಿಲ್ಲಾಡಳಿತ ಮತ್ತು ಕಾರ್ಪೊರೇಷನ್ನವರು ಆ ಸ್ಥಳಗಳಲ್ಲಿ ವ್ಯಾಕ್ಸಿನೇಷನ್ನ ಮಾಡಬೇಕು. ಇಂಪಾರ್ಟೆಂಟಾಗಿ ಗಣೇಶೋತ್ಸವ ಮಾಡೋವಂಥವ್ರು ಯಾರು ಕಮಿಟಿ ಇದ್ದಾರೆ, ಒಂದು 10-15 ಜನ 20 ಜನ ಇರ್ತಾರೆ, ಅವ್ರು ಕಂಪಲ್ಸರಿಯಾಗಿ ಈ ಒಂದು ವ್ಯಾಕ್ಸಿನೇಷನನ್ನು ಆಗಿರಬೇಕು. ಆಗದೇ ಇದ್ದರೆ ಅವತ್ತು ಅವರು ಮಾಡಿಸ್ಕೊಬೇಕು. ಅಲ್ಲೇ ಡ್ರೈವ್ ಮಾಡೋವಂಥದ್ದಕ್ಕೆ ಸರ್ಕಾರ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ರಿ. ಒಂದಾಗಿರೋರಿಗೆ ಫಸ್ಟ್ ಆಗಿರೋರು ಫಸ್ಟು, ಒಂದಾಗಿರೋರಿಗೆ ಎರಡನೇ ಡೋಸ್ ಕೊಡ್ತಾರೆ. ಮತ್ತು ಎಲ್ಲಿ ವಿಸರ್ಜನೆ ಮಾಡ್ತಾರೆ ಅಲ್ಲಿ ಯಾವುದೇ ರೀತಿ ವಿಸರ್ಜನೆ ಆಗಲಿ ಪ್ರತಿಷ್ಠಾಪನೆ ಆಗಲಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ಸ್ಥಳಗಳಲ್ಲಿ ಮಾಡಬಾರ್ದು. ಗಡಿ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ದರ 2ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಜಿಲ್ಲಾಧಿಕಾರಿಗಳಿಗೆ ಅನುಮತಿ ಕೊಡ್ತಾ ಇದ್ದೀರಿ. 2ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಮಾಡೋಕ್ಕೆ ಅವಕಾಶ, 2ಕ್ಕಿಂತ ಜಾಸ್ತಿ ಇರೋ ಕಡೆ ಮಾಡೋಕ್ಕೆ ಅವಕಾಶ ಇಲ್ಲ. ಭಾಳ ಪ್ರಮುಖವಾಗಿ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಗಣಪತಿ ಪೂಜೆಗೆ ಇದು ಅವಕಾಶ ಇರೋದಿಲ್ಲ ಈ ಸರಿ. ಯಾವುದೇ ಶಾಲೆಗಳಲ್ಲಿ ಇಡೋಂಗಿಲ್ಲ, ಸಾರ್ವಜನಿಕವಾಗಿ ಗಣಪತಿ ಏನು ಇಡ್ತಾ ಇದ್ದು ಶಾಲೆಗಳಲ್ಲಿ ಅದು ಇಡೋಂಗಿಲ್ಲ. ಇಷ್ಟು ಕೂಡ ಈ ಬಾರಿ, ಕಳೆದ ಬಾರಿ ಗಣೇಶ ಉತ್ಸವ ಆಗಬೇಕಾದ್ರೆ ಭಾಳ ಪೀಕಲ್ಲಿತ್ತು ಗಣೇಶ ಇದ್ದರು, ಅದು ಈ ಸರಿ ಸ್ವಲ್ಪ ರಿಲ್ಯಾಕ್ಸ್ ಇರೋದ್ರಿಂದ ಮತ್ತೆ ಮೂರನೇ ಅಲೆ ನಮಗೆ ಬರ್ಬೋದು ಅಕ್ಟೋಬರ್ ನವಂಬರಲ್ಲಿ ಅಂತ ಈಗಾಗಲೇ ತಜ್ಞರು ಹೇಳಿರೋದ್ರಿಂದ ಈ ತಿಂಗಳು ಬರೋ ತಿಂಗಳು ಭಾಳ ಕೃಷಿಯಲ್ಲಿದೆ. ಆ ದೃಷ್ಟಿಯಿಂದ ಎಲ್ಲರ ಜೊತೆ ಚರ್ಚೆ ಮಾಡಿ ಸುಮಾರು 1 ಗಂಟೆಗಳು ಮೇಲ್ಪಟ್ಟು ಚರ್ಚೆಯನ್ನು ಮಾಡಿ ಈ ಒಂದು ನಿಬಂಧನೆಗಳಿಗೆ ಒಳಪಟ್ಟಂತೆ ಸಾರ್ವಜನಿಕ ಗಣಪತಿಯನ್ನು ಕೂತಿರಿಸುವಂಥದ್ದಕ್ಕೆ ಸರ್ಕಾರ ಅದೆಲ್ಲ ಆರ್ಡ್ರಲ್ಲಿ ಮೆನ್ಷನ್ ಮಾಡ್ತೀರಿ. ಯಾವುದೇ ಪರಿಸರ ಪ್ರೇಮಿಯಾದಂಥ ಗಣಪತಿಯನ್ನೇ ಕೂತಿರ್ಸ್ಬೇಕು. ಕಳೆದ ಬಾರಿ ಏನು ರಿಸ್ಟ್ರಿಕ್ಷನ್ ಇತ್ತು, ಮನೆಯಲ್ಲಿ 2 ಅಡಿವರೆಗೂ, ಸಾರ್ವಜನಿಕವಾಗಿ 1-4 ಅಡಿವರೆಗೂ, ಈ ಥರದ್ದು ಏನು 3-4 ಅಡಿ ರಿಸ್ಟ್ರಿಕ್ಷನ್ ಇತ್ತು, ಆ ರಿಸ್ಟ್ರಿಕ್ಷನ್ ಹಾಗೆ ಕಂಟಿನ್ಯೂ ಆಗ್ತದೆ. ಈ ಸಮಸ್ಯೆನೂ ಕೂಡ ಚರ್ಚೆ ಆಯಿತು. ಕಳೆದ ಬಾರಿ ಒಂದೇ ಒಂದು ಅವಕಾಶ ಮಾಡಿಕೊಟ್ಟಿದ್ರು, ಆ ಸರಿನೂ ಈ ಸರಿನೂ ಅದಕ್ಕೆ ನಾವು ರಿಸ್ಟ್ರಿಕ್ಷನ್ ಮಾಡ್ತೀರಿ. ಉಳಿದಂಥ ಸ್ಥಳೀಯ ಆಡಳಿತಕ್ಕೆ ಸ್ಥಳೀಯವಾದಂಥ ಆಡಳಿತ ಏನಿರ್ತದೆ, ಕಾರ್ಪೊರೇಷನ್ ಏರಿಯಾದಲ್ಲಿರುವಂಥ ವಾರ್ಡ್ಗಳಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗಳು ಏನಿರ್ತದೆ, ಅವರು ಅದನ್ನು ಮಾಹಿತಿಯನ್ನು ತೆಗೆದುಕೊಂಡು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಶರತ್, ಅನುಮತಿ ಸಿಕ್ಕಿದೆ ಅಂದ ತಕ್ಷಣ ಜನರಿಗೆ ಗಣೇಶ ಕೂರಿಸಬಹುದು, ಸಂಭ್ರಮದಿಂದ ಹಬ್ಬ ಆಚರಿಸಬಹುದು ಅನ್ನೋದು ಬಂದುಬಿಡುತ್ತೆ. ಆ ಕಟ್ಟುನಿಟ್ಟಿನ ನಿಯಮಗಳ ಜಾರಿ ಮಾಡೋದು ದೊಡ್ಡ ಸವಾಲು ಸರ್ಕಾರದ ಪಾಲಿಗೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿ ಸಿದ್ಧತೆ ನಡೆಸಿಕೊಂಡಿದೆ, ಜೊತೆಗೆ ಯಾವೆಲ್ಲ ರೂಲ್ಸ್ ಅಳವಡಿಕೆಗೆ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಭಾವನ, ಇದು ತುಂಬ ಕಷ್ಟ ಅನಿಸುತ್ತೆ. ಏಕೆಂದರೆ ಈ ಹಿಂದೆಯೂ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳಿ ಸಭೆ ಸಮಾರಂಭಗಳಿಗೆ ಆದೇಶವನ್ನು ಹೊರಡಿಸಿತ್ತು, ಆದರೆ ಅದು ಯಾವುದೂ ಕೂಡ ಪಾಲನೆ ಆಗ್ತಾ ಇಲ್ಲ. ನಾವು ಕಳೆದ 1 ವಾರದಗಳ ಹಿಂದೆ ಜನಾಶೀರ್ವಾದ ಯಾತ್ರೆಗಳನ್ನು ನೋಡಿದ್ದೀವಿ, ಪಾಲಿಕೆ ಚುನಾವಣೆಯ ಪ್ರಚಾರಗಳನ್ನು ನೋಡಿದ್ದೀವಿ, ಎಲ್ಲೂ ಕೂಡ ಪಾಲನೆ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲೇ ತಜ್ಞರು ಕೂಡ ಶಿಫಾರಸನ್ನು ಮಾಡಿದರು, ನೀವು ಒಂದಿಷ್ಟು ಷರತ್ತು ಅಂತ ಹೇಳ್ತೀರಾ, ಅದು ಪಾಲನೆ ಆಗ್ತಾ ಇಲ್ಲ ಅಂತ. ಸೊ ಇವತ್ತು ಸಂಜೆ ಒಳಗಡೆ ಅಧಿಕೃತವಾಗಿ ಹೊಸ ಮಾರ್ಗಸೂಚಿ ಬರುತ್ತೆ. 1, ಗಣೇಶೋತ್ಸವ ಆಚರಣೆ ಹೇಗೆ, ಮತ್ತು ಸಭೆ ಸಮಾರಂಭಗಳಿಗೂ ಕೂಡ ಹೊಸ ಮಾರ್ಗ
ಮಾರ್ಗಸೂಚಿ ಯಾವ ರೀತಿ ನಿಯಮಗಳು ಇರಬೇಕು ಅನ್ನೋದನ್ನ ಅದನ್ನ ಈ ಬಾರಿ ಒಂದಿಷ್ಟು ಗಮನಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಜನಜಾತ್ರೆ ಸೇರುವಂತದ್ದು ಅವೆಲ್ಲ ಕೂಡ ಆಗಿರೋದ್ರಿಂದ ಈ ಬಾರಿ ಒಂದಿಷ್ಟು ಕಟ್ಟುನಿಟ್ಟ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಹೀಗೆ ಅವ್ರೇನು ಆದೇಶವನ್ನು ಹಾಕಿದ್ದಾರೆ, ಕೇವಲ 20 ಜನ ಇರಬೇಕು ಅಪಾರ್ಟ್ಮೆಂಟ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಕಾರಣಕ್ಕೂ ಗಣೇಶ ಮೂರ್ತಿಗಳನ್ನು ಇಡಬಾರ್ದು, 9 ಗಂಟೆ ಮೇಲೆ ಗಣೇಶ ಅಂದರೆ ಗಣೇಶೋತ್ಸವದಲ್ಲಿ ಯಾರು ಕೂಡ ಭಾಗಿಯಾಗೋಗಿಲ್ಲ, 9 ಗಂಟೆ ಒಳಗಡೆನೆ ಏನಿದ್ರು ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸ್ಕೊಳ್ಬೇಕು, ಲಸಿಕೆ ಹಾಕ್ಸ್ಕೊಂಡಿರಬೇಕು ಗಣೇಶೋತ್ಸವ ಸಮಿತಿಗಳಲ್ಲಿರೋರು, ಆ ಥರದನ್ನೆಲ್ಲವೂ ಕೂಡ ಒಂದಿಷ್ಟು ಗೈಡ್ಲೈನ್ಸ್ಗಳನ್ನು ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಸಂಜೆ ಒಳಗಡೆ ಒಂದು ಮಾರ್ಗಸೂಚಿ ಬರುತ್ತೆ, ಆ ಮಾರ್ಗಸೂಚಿ ಎಲ್ಲ ಸ್ಟೇಷನ್ಗಳಿಗೂ ಹೋಗುತ್ತೆ, ಜನಪ್ರತಿನಿಧಿಗಳ ಕೈಗೂ ಸಿಗುತ್ತೆ. ಸೊ ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಿದ್ದೇ ಆದಲ್ಲಿ ಷರತ್ತುಬದ್ಧವಾಗಿ ಗಣೇಶೋತ್ಸವಕ್ಕೆ ಅನುಮತಿ ಕೊಟ್ಟಿದ್ದು ಕೂಡ ಸಾರ್ಥಕವಾಗುತ್ತೆ. ಇಲ್ಲ ಯಾರ್ದೋ ಒತ್ತಡಕ್ಕೆ ಮಾಡೋದು, ಗಣೇಶೋತ್ಸವಕ್ಕೆ ಕಾಟಾಚಾರಕ್ಕೆ ಷರತ್ತುಬದ್ಧವಾಗಿ ನಾವು ಅನುಮತಿಯನ್ನು ಕೊಟ್ಟಿದ್ದೀವಿ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅನ್ನೋದಾದರೆ ಇವರು ಷರತ್ತುಬದ್ಧವಾಗಿ ಗಣೇಶೋತ್ಸವ ಕೊಟ್ಟಿದ್ದಕ್ಕೆ ಯಾವುದು ಕೂಡ ಆಗೋದಿಲ್ಲ. ಕೋವಿಡ್ ಹೆಚ್ಚಳ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ, ಆ ಆತಂಕ ರಾಜ್ಯ ಸರ್ಕಾರಕ್ಕೂ ಕೂಡ ಇದೆ. ಈ ಬಾರಿನಾದರೂ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮ ಎಲ್ಲರೂ ಕೂಡ ಪಾಲನೆ ಮಾಡಿ ಅಂತ ಸೂಚನೆಯನ್ನು ಕೊಡಬೇಕು. ಕೇವಲ ಸಾರ್ವಜನಿಕರ ಮೇಲೆ ಹಾಕೋದಲ್ಲ, ಈ ಶಾಸಕರು ಜನಪ್ರತಿನಿಧಿಗಳು ಸ್ಥಳೀಯ ಮಟ್ಟದಲ್ಲೂ ಕೂಡ ಇದು ಮನವರಿಕೆ ಆಗಬೇಕು. ಇಲ್ಲ ಅಂತಂದರೆ ಈಗ ಸಚಿವರುಗಳು ಶಾಸಕರುಗಳು ಹೋದಂಥ ಸಂದರ್ಭದಲ್ಲೇ ರ್ಯಾಲಿ ಸಂದರ್ಭದಲ್ಲೇ ಸಾವಿರಾರು ಜನ ಸೇರಿ ಇವತ್ತು ಏನು ಮಾರ್ಗಸೂಚಿಯನ್ನು ಹೊರಡಿಸ್ತಾರೆ, ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಆಗುವಂತೆ ನೋಡ್ಕೊಳ್ಬೇಕಾಗಿದೆ ರಾಜ್ಯ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.